ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಅಂತ ಒಂದು ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ನೀವು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀರಾ ಅಂದರೆ, ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಮೊದಲನೇದಾಗಿ ಒಂದು ಟ್ರಾಫಿಕ್ನ ಬಗ್ಗೆ, ಅದೇ ರೀತಿ ಒಂದು ಗೂಗಲ್ ಮ್ಯಾಪ್ನ ಬಗ್ಗೆ. ಅದಕ್ಕೂ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಶೇರ್ ಮಾಡ್ಕೊಳ್ಳೋದಾದರೆ, ಇಲ್ಲಿ ನಮ್ಮ ರೂಮಲ್ಲಿ ಈ ಒಂದು ಏರಿಯಾದಲ್ಲಿ ಇಂಟರ್ನೆಟ್ ನಮ್ಮದು ಜಿಯೋ ಸಿಮ್, ಜಿಯೋನ ಡೌನ್ಲೋಡಿಂಗ್ ಸ್ಪೀಡ್ ತುಂಬ ಚೆನ್ನಾಗಿದೆ, 2 MB/s ಸಿಗ್ತಾಯಿದೆ. ಆದರೆ ಅನ್ಫಾರ್ಚುನೇಟ್ಲಿ ಅಪ್ಲೋಡಿಂಗ್ ಸ್ಪೀಡ್ 250 kb/s ಸಿಗ್ತಾಯಿದೆ. ಇದಕ್ಕಿಂತ ನನ್ನ ಹಳ್ಳೀಲಿ, ನಾನು ಮುಂಚೆ ಹಳ್ಳೀಲಿದ್ದೆ, ನೀವು ನೋಡಿರ್ಬೋದು ನನ್ನ ಹಳೆ ವ್ಲಾಗಲ್ಲಿ, ಅಲ್ಲಿ ನನಗೆ 1 MB ತನಕ ಅಪ್ಲೋಡ್ ಸ್ಪೀಡ್ ಸಿಗ್ತಾಯಿತ್ತು. ಆದರೆ ಇಲ್ಲಿ ನನಗೆ 250 kb/s ಸಿಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸಿಗ್ತಾಯಿದೆ. ಅದನ್ನ ಯೂಸ್ ಮಾಡ್ಕೋಬೇಕು. ಆದ್ದರಿಂದ ನಾನು ನನ್ನ ವ್ಲಾಗ್ನ ಆದಷ್ಟು ಸಣ್ಣ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದರ ಒಂದು ಲೆಂತನ್ನು, ಯಾಕಂದರೆ ಅಪ್ಲೋಡ್ ಮಾಡಲಿಕ್ಕೂ ಈಸಿ ಆಗುತ್ತೆ ಅಂತ. ಅದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಇಲ್ಲಿ ನಮ್ಮ FM ಏನಿದೆ, FM ಚಾನಲ್ಸ್ಗಳು ತುಂಬ ಕ್ಲಿಯರಾಗಿ ಬರುತ್ತೆ, ಆಯಿತಾ. ನೀವು ಆನ್ಲೈನಲ್ಲಿ ಸಾಂಗ್ ಕೇಳಬೇಕಾದ್ರೆ ಹೆಂಗಿರುತ್ತೆ, ಅದೇ ರೀತಿ ಇಲ್ಲಿ FM ಸಹ ಪ್ಲೇ ಆಗುತ್ತೆ. ಅದರಿಂದ ನಾವಿಲ್ಲಿ FM ಸಹ ಎಂಜಾಯ್ ಮಾಡ್ಬೋದು. ಇದು ಜಸ್ಟ್ ಫ್ಯಾಕ್ಟ್ಗೆ ಹೇಳಿದೆ, ಇದು ಈ ಒಂದು ಬ್ಯಾಂಗ್ಳೂರಿನ ಫ್ಯಾಕ್ಟ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ನ ಮಾತಾಡೋದಾದರೆ ಬ್ಯಾಂಗ್ಳೂರಿನ ಟ್ರಾಫಿಕ್ ಬಗ್ಗೆ. ಟ್ರಾಫಿಕ್ನಲ್ಲಿ ನಾವು ಫಸ್ಟ್ ನಮ್ಮ ಹತ್ರ ವೆಹಿಕಲ್ ಇರಲಿಲ್ಲ ಇಲ್ಲಿ ಬಂದಾಗ. ನಂತರ ನನ್ನ ಫ್ರೆಂಡ್ ಉಡುಪಿಯಿಂದ ಅವನ ವೆಹಿಕಲ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡಿರೋಂಥ ವೆಹಿಕಲ್ ದುರ್ಗಾಂಬ ಆಫೀಸ್ಗೆ ಬಂದಿತ್ತು. ಅಲ್ಲಿಂದ ನಾವು ಅದನ್ನ ತಗೊಂಡು ಬರಬೇಕಾಗಿತ್ತು. ಆದರೆ ತಗೊಂಡು ಬರಬೇಕಾದ್ರೆ ಏನಾಯಿತು ಅಂದರೆ, ನಮ್ಮನ್ನ ದಾರಿಲಿ ಟ್ರಾಫಿಕ್ ಪೊಲೀಸ್ ಹಿಡಿದ್ಬಿಟ್ರು. ಯಾಕೆ ಅಂದರೆ ನಮಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ನಾವು ಹಳ್ಳಿಲಿರೋರಿಗೆ ಅಥವಾ ನಾವು ಊರಲ್ಲಿರೋರಿಗೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ನಾವೇನು ಮಾಡ್ತೀವಿ, ನಮ್ಮ ಸ್ಕೂಟಿ ಅಥವಾ ಬೈಕ್ಗಳಲ್ಲಿ ಸ್ಟಿಕ್ಕರ್ನ ಒಂದು ನಂಬರ್ ಪ್ಲೇಟ್ನ ಹಾಕಿರ್ತೀವಿ. ಆದರೆ ಅದು ಬ್ಯಾಂಗ್ಳೂರಲ್ಲಿ ಅಲೋವಿಲ್ಲ, ಲೀಗಲಿ ಅಲೋವಿಲ್ಲ, ಆಯಿತಾ. ನೀವು IND ಅಂದರೆ ಈ ಒಂದು ಫೋಟೋಸ್ನ ಹಾಕಿರ್ತೀನಿ ಇಲ್ಲಿ, ಈ ರೀತಿ IND ನಂಬರ್ ಪ್ಲೇಟ್ಗಳನ್ನು ಹಾಕ್ಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಫೈನ್ ಹಾಕ್ತಾರೆ. ಅಂದರೆ ನಿಮಗೆ ರಿಸಿಪ್ಟ್ ಕೊಟ್ಟರೆ 1000 rupees ಫೈನ್ ಹಾಕ್ತಾರೆ, ರಿಸಿಪ್ಟ್ ಕೊಟ್ಟರೆ. ಇಲ್ಲಾಂದರೆ ಟ್ರಾಫಿಕ್ ಪೊಲೀಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ರೀತಿ ಫೈನ್ ಹಾಕ್ತಾರೆ. ಅದರಿಂದ ನಮಗೂ ಸಹ ಫೈನ್ ಹಾಕಿದ್ರು. ನಂತರ ನಾವು ಅದನ್ನ ಚೇಂಜ್ ಮಾಡ್ಕೊಂಡ್ವಿ. ಅದರಿಂದ ನೀವು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀರಾ, ನಿಮ್ಮ ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ಹತ್ರ ಸಹ ಈ ಒಂದು IND ನಂಬರ್ ಪ್ಲೇಟ್ ಇಲ್ಲ ಅಂದರೆ ಇವಾಗಲೇ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಊರಲ್ಲೇ ಚೇಂಜ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಸಹ ಮಾಡ್ಬೋದು, 2 number plates ಟೋಟಲ್ ಆಗಿ 1000 ಒಳಗಡೆ ಆಗುತ್ತೆ. ಆದರೆ ನೀವು ಊರಲ್ಲೇ ಮಾಡಿಕೊಂಡ್ರೆ ಬೆಟರ್ ಅಂತ ಅಂದ್ಕೊತೀನಿ. ಅದೇ ರೀತಿ ಇಲ್ಲಿ ತುಂಬ ಗಾಳಿ ಬರ್ತಾ ಇದೆ, ಅದರಿಂದ ವಾಯ್ಸಲ್ಲಿ ಸಹ ತುಂಬ ನಾಯ್ಸ್ ಬರ್ಬೋದು. ಆದಷ್ಟು ರಿಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಮೊದಲನೇ ವಿಷಯ. ಅದೇ ರೀತಿ ಇನ್ನೊಂದು ವಿಷಯ ಅಂದರೆ ಗೂಗಲ್ ಮ್ಯಾಪ್ನ ಬಗ್ಗೆ. ನಾವು ಅದೇ ಡೇಯಲ್ಲಿ ನಾವು ಬೈಕ್ ತರಬೇಕಾದ್ರೆ ಫೈನ್ ಏನು ಹಾಕಿದ್ವಿ ಅಂತ ಹೇಳಿದ್ರು ಟ್ರಾಫಿಕ್ ಪೊಲೀಸ್. ಅದೇ ದಿನ ಇನ್ನೊಂದು ವಿಷಯ ಸಹ ಆಯಿತು. ನಾವು ಗೂಗಲ್ ಮ್ಯಾಪ್ನ ಹಾಕ್ಕೊಂಡು ವಾಪಸ್ ರೂಮ್ ಬರ್ತಾಯಿದ್ವಿ. ಆವಾಗ ಗೂಗಲ್ ಮ್ಯಾಪ್ನ ಪ್ರಕಾರ ಅದು ಶಾರ್ಟೆಸ್ಟ್ ವೇ ಆಗಿತ್ತು. ಆದರೆ ನಮಗೆ ಮಧ್ಯದಲ್ಲಿ ಬ್ಲಾಕ್ ಆಗಿತ್ತು ರೋಡ್. ಅಂದರೆ BBMP ಅವರು ಮಧ್ಯೆ ರೋಡನ್ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಯಾವುದೇ ಒಂದು ರೋಡನ್ನ ಬ್ಲೈಂಡಾಗಿ ಗೂಗಲ್ ಮ್ಯಾಪ್ನ ಮೇಲೆ ಡಿಪೆಂಡಾಗಿ ಟ್ರಾವೆಲ್ ಮಾಡಬೇಡಿ. ಲೋಕಲ್ ಅವ್ರನ್ನ ವಿಚಾರಿಸಿ, ಅವರು ಕರೆಕ್ಟಾಗಿ ಹೇಳ್ತಾರೆ. ಅದರಿಂದ ಗೂಗಲ್ ಮ್ಯಾಪ್ನ ಮೇಲೆ ಬ್ಲೈಂಡಾಗಿ ನಂಬ್ಕೊಂಡು ಈ ಒಂದು ಬೆಂಗಳೂರು ಸಿಟಿನ ಸುತ್ತಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಕಡೆ ಬ್ಲಾಕ್ ಆಗಿರುತ್ತೆ, ಗೂಗಲ್ ಮ್ಯಾಪ್ಗೆ ಗೊತ್ತೇ ಇರಲ್ಲ, ಅದು ಶಾರ್ಟೆಸ್ಟ್ ಪಾತ್ ಅಂತ ಅದನ್ನೇ ತೋರಿಸ್ತಾ ಇರುತ್ತೆ. ಇದು ಸೆಕೆಂಡ್ ವಿಷಯ. ಮೊದಲನೇದಾಗಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಕೊಳ್ಳಿ. ಅದೇ ರೀತಿ ಇನ್ನೊಂದು, ಗೂಗಲ್ ಮ್ಯಾಪ್ನ ಮೇಲೆ ಬ್ಲೈಂಡಾಗಿ ಬಿಲೀವ್ ಮಾಡಬೇಡಿ. ಅದೇ ರೀತಿ ಇನ್ನೊಂದಂದರೆ, ನನ್ನ ಹಿಂದಿನ ವ್ಲಾಗ್ನಲ್ಲಿ ಒಬ್ಬರು ಕೇಳಿದರು ನಿಮ್ಮ ಜಾಬ್ನ ಬಗ್ಗೆ, ಅದೇ ರೀತಿ ವರ್ಕ್ನ ಬಗ್ಗೆ ಹೇಳಿ ಅಂತ. ನಾನು ಡೇಟಾ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇರೋದು, ಆಯಿತಾ. ಅದರಿಂದ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಅದರಿಂದ ನನಗೆ ಗಾಳಿ ಬರ್ತಾಯಿದೆ. ಡೇಟಾ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇಷ್ಟೇ ಅಂದ್ಕೊಳ್ಳಿ, ನಾನು ಡೇಟಾ ಸೆಂಟ್ರಲ್ಲಿ ವರ್ಕ್ ಮಾಡ್ತೀನಿ. ಸೊ ಇಷ್ಟೇ ಹೇಳೋಕ್ಕಾಗಲ್ಲಂತೂ, ಜಾಸ್ತಿ ಹೇಳೋಕ್ಕಾಗಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಆದರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡ್ತೀನಿ. ಇದಿಷ್ಟು ಇವತ್ತಿನ ಒಂದು ಸಣ್ಣ ವ್ಲಾಗ್ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಫೋಕೋ ಫೋನ್ನಲ್ಲಿ ಇದೊಂದು ಹೊಸ ಫೀಚರ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಒಟ್ಟಿಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ರೀತಿ ನಾವು ಒಟ್ಟಿಗೆ ರೆಕಾರ್ಡ್ ಮಾಡ್ಬೋದು. ಈ ಒಂದು ಫೀಚರ್ ಸಹ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಿಮಗೆ ಯಾವುದೇ ರೀತಿ ವೀಡಿಯೋ ಸಜೆಷನ್ ಇದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.